ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸುತ್ತೇನೆ. ನಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆ ದೊಡ್ಡ ಬೆಟ್ಟದ ಹಾಗೆ ನಿಲ್ಲುತ್ತದೆ, ನೋಡಿದ್ದೀರಾ? ಇದನ್ನು ಹೇಗೆ ದಾಟುತ್ತೇವೆ? ದೊಡ್ಡ ಬೆಟ್ಟದ ಹಾಗೆ ಇದೆಯಲ್ಲ, ದೊಡ್ಡ ಪರ್ವತದ ಹಾಗೆ ಇದೆ, ಇದನ್ನೆಲ್ಲ ದಾಟಿ ಹೇಗೆ ಆ ಕಡೆ ಹೋಗುವುದು, ಇನ್ನು ಅಷ್ಟೇ ಎಂಬುವಂತ ಸನ್ನಿವೇಶ ಬರ್ತದಲ್ಲ. ಆದರೆ ಜಕರಿಯ 4:7 ಒಬ್ಬ ಭಕ್ತನು ಹೇಳುತ್ತಾನೆ, ದೊಡ್ಡ ಬೆಟ್ಟವೇ, ನೀನು ಯಾರು ಜೆರುಬಾಬೇಲನ ಮುಂದೆ ನೆಲಸಮವಾಗುವಿ? ಜೆರುಬಾಬೇಲನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವನು. ಆಗ ಒಂದು ದೊಡ್ಡ ಸಮಸ್ಯೆ ಬೆಟ್ಟದ ಹಾಗೆ ಪರ್ವತದ ಹಾಗೆ ಇದೆ, ನೋಡಲು ಭಯವಾಗಿದೆ, ದಾಟಿ ಹೋಗಲು ಆಗದು, ಕಷ್ಟ. ಆದರೆ ನೀನು ನೆಲಸಮವಾಗುವಿ. ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಜೆರುಬಾಬೇಲನ ಮುಂದೆ ನೀನು ನೆಲಸಮವಾಗುವಿ. ಅವನು ಈಸಿಯಾಗಿ ದಾಟಿ ಹೋಗುವನು, ಅದೇ ವಾಗ್ದಾನ. ನಿಮ್ಮ ಜೀವಿತದಲ್ಲಿ ಕೂಡ ಒಂದು ದೊಡ್ಡ ಪರ್ವತದ ಹಾಗೆ ಸಮಸ್ಯೆ, ಸಾಲ ಸಮಸ್ಯೆ, ವ್ಯಾಧಿ, ಮಕ್ಕಳ ಸಮಸ್ಯೆ, ಹೋರಾಟ ದೊಡ್ಡ ಬೆಟ್ಟ ಪರ್ವತದ ಹಾಗೆ ನಿಂತಿದೆಯಾ? ಭಯಪಟ್ಟೀರಾ? ದೇವರು ಅದನ್ನು ನೆಲಸಮ ಮಾಡುವರು, ಈಸಿಯಾಗಿ ದಾಟಿ ಹೋಗುವಿರಿ, ಸಾಧಾರಣವಾಗಿ ನಡೆದು ಹೋಗುವಿರಿ. ಏನೋ ದೊಡ್ಡದಾಗಿ ಹತ್ತಿ ಇಳಿದು ಅದೆಲ್ಲ ಮಾಡುವ ಅವಶ್ಯವಿಲ್ಲ, ಕರ್ತನೆ ನೆಲಸಮ ಮಾಡುವನು. ನೀವು ನಂಬುತ್ತೀರಾ? ಅಂದು ಜೆರುಬಾಬೇಲನಿಗೆ ಮಾಡಿದಂತ ದೇವರು ಇಂದು ನಿಮಗೆ ಮಾಡುವರು. ತಂದೆಯೇ, ಈ ದೊಡ್ಡ ಬೆಟ್ಟವು ನಮ್ಮ ಮುಂದೆ ಎಷ್ಟು ಮಾತ್ರದ್ದು! ನಮ್ಮ ಮುಂದೆ ಭಯಪಡಿಸುವಂತ ಈ ದೊಡ್ಡ ಪರ್ವತವನ್ನು ನೀವು ನೆಲಸಮ ಮಾಡುವಂತ ಪ್ರೀತಿಗಾಗಿ ಸ್ತೋತ್ರ. ಈ ಮಕ್ಕಳ ಜೀವಿತದಲ್ಲಿ ಬೆಟ್ಟದ ಹಾಗೆ ಎದ್ದು ನಿಲ್ಲುವ ಸಮಸ್ಯೆಗಳನ್ನು ಹೊಡೆದು ಮುರಿದು ನೆಲಸಮ ಮಾಡಿ ಸುಲಭವಾಗಿ ದಾಟಿ ಹೋಗುವಂತೆ ಮಾಡುವ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.